ಕಮಿಟಿ ವತಿಯಿಂದ ನಮಗೆ ಕರೆದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ, ನಗರಸಭಾ ಸದಸ್ಯರಿಗೆ ಸನ್ಮಾನ ಹಮ್ಮಿಕೊಂಡಿದ್ವಿ. ಈ ಸನ್ಮಾನದ ಅದ್ದೂರಿಯಾಗಿ ತಮ್ಮ ಮಾಡಿದಂಥ ಕಾರ್ಯಕ್ಕೆ ನಾವು ತಮಗೆ ಚಿರಋಣಿ ಆಗಿರ್ತೀವಿ. ಮತ್ತೆ ಮುಂದೆ ಇದೇ ತರ ನಮ್ಮ ನಿಮ್ಮ ಬಾಂಧವ್ಯವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರಕಾತಹು. ಇಂದು ಅರಸೀಕೆರೆ ನಗರಕ್ಕೆ ನೂತನವಾಗಿ ಆಯ್ಕೆಯಾದಂತಹ, ನಗರಸಭೆಗೆ ಆಯ್ಕೆಯಾದಂತಹ, ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಎಂ ಸಮೀವುಲ್ಲಾ ಸಾಹೇಬರು ಹಾಗೂ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದಂತಹ ಮನೋಹರ್ ಮೇಸ್ತ್ರಿ ಅವರಿಗೆ ಒಂದು ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನಾವೊಂದು ಹಾಗೂ ಹಲವು ಸಂಘ ಸಂಸ್ಥೆಗಳು ಮುಸ್ಲಿಂ ಸಂಘ ಸಂಸ್ಥೆಗಳ ಕಡೆಯಿಂದ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೆವು. ಅದು ಬಹಳ ಚೆನ್ನಾಗಿ ಕಾರ್ಯಕ್ರಮ ಒಂದು ಜರುಗಿತು. ಈ ಮಧ್ಯೆ ನಾವು ನಮ್ಮ ಕಮಿಟಿ ವತಿಯಿಂದ ಹಾಗೂ ಸರ್ವ ಮುಸ್ಲಿಂ ಜನಾಂಗದವರಿಂದ ಒಂದು ಕೆಲವೊಂದು ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದೇವೆ. ನಾವು ಈ ವಾಹಿನಿ ಮುಖಾಂತರ ಅವರಲ್ಲಿ ಇನ್ನೊಮ್ಮೆ ನಾವು ಬೇಡಿಕೊಳ್ಳುವುದೇನೆಂದರೆ ಆ ನಮ್ಮ ಕೆಲವೊಂದು ಬೇಡಿಕೆಗಳನ್ನು ಅವರು ತಕ್ಷಣ ನೆರವೇರಿಸಿಕೊಡಬೇಕೆಂದು ನಾವು ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಮೊಟ್ಟ ಮೊದಲನೇದಾಗಿ ಜಾಮಿಯಾ ಮಸ್ಜಿದ್ ಮುಂದೆ ಏನು ಆ ಚರಂಡಿಯ ವ್ಯವಸ್ಥೆ ದುರ್ವ್ಯವಸ್ಥೆ ಆಗಿದೆ, ಅಲ್ಲಿ ನಮಾಜಿಗೆ ಹೋಗೋರಿಗೆ ಭಾಳ ಕಷ್ಟ ಆಗುತ್ತಿದೆ. ಹಾಗಾಗಿ ಅದು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಹಲವು ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೆವು, ಆದರೆ ಆ ಕೆಲಸ ಇನ್ನೂ ಪೂರ್ಣವಾಗಿಲ್ಲ. ನಾವು ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುವುದೇನೆಂದರೆ ತಕ್ಷಣ ಅವರು ಈ ಕಾರ್ಯವನ್ನು ಪ್ರಾರಂಭ ಮಾಡಿ ನಮಾಜಿಗೆ ಹೋಗುವವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಎರಡನೆಯದು ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂದರೆ ಸುಮಾರು 7-8 ವಾರ್ಡ್ಗಳು ಸೇರಿ ಇಲ್ಲಿ ನಮ್ಮ ಮುಸ್ಲಿಂ ಒಂದು ವಾರ್ಡ್ಗಳಾಗುತ್ತವೆ. ಸುಮಾರು ಒಂದು 5-10 ಸಾವಿರ ಜನ ಈ ವಾರ್ಡ್ಗಳಲ್ಲೇ ವಾಸಿಸುತ್ತಿದ್ದಾರೆ. ಇಲ್ಲಿನ ಹೆಂಗಸರು ಮತ್ತು ಮಕ್ಕಳಿಗೆ ಒಂದು ಸಣ್ಣ ಪುಟ್ಟಕ್ಕೂ ಆಸ್ಪತ್ರೆಗೆ ಹೋಗಬೇಕಂದ್ರೆ ಇಲ್ಲಿಂದ 50-60 ರೂಪಾಯಿ ಆಟೋದಲ್ಲೇ ಆಗಿ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ. ಸಣ್ಣ ಪುಟ್ಟದಕ್ಕೂ ಕೂಡ ಎಲ್ಲರೂ ಭಾಳ ಬಡತನದಲ್ಲಿ ಬಂದವರು ಇಲ್ಲಿರೋದ್ರಿಂದ, ಆದ್ದರಿಂದ ತಕ್ಷಣ ಅವರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ನಮ್ಮ ವಾರ್ಡಿಗೆ ಅಂದರೆ ಮಟನ್ ಮಾರ್ಕೆಟ್ನ ಒಂದು ಆಸುಪಾಸಿನಲ್ಲಿ ಒಂದು ಸಾರ್ವಜನಿಕ ಒಂದು PHC ಪ್ರೈಮರಿ ಹೆಲ್ತ್ ಸೆಂಟರ್ ಒಂದು ಅವರು ಮಾಡಿಕೊಡಬೇಕೆಂದು ನಮ್ಮ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೂರನೆಯದಾಗಿ ನಮ್ಮ ಕಬರಸ್ತಾನದಲ್ಲಿ ಸ್ವಲ್ಪ ಹಲವು ಸಮಸ್ಯೆಗಳಿದೆ. ಅಲ್ಲಿ ಕಬರಸ್ತಾನಿಗೆ ಹೋದಾಗ ಜನರಿಗೆ ಯೂರಿನ್ ಮತ್ತು ಲೆಟ್ರಿನ್ಗಳ ವ್ಯವಸ್ಥೆ ಇಲ್ಲ ಅಲ್ಲಿ, ಹಾಗೂ ಮಳೆ ಬಂದಾಗ ಅಲ್ಲಿ ನಿಲ್ಲಲಿಕ್ಕೂ ಕೂಡ ಅಲ್ಲಿ ಯಾವುದೇ ಶೆಲ್ಟರ್ ವ್ಯವಸ್ಥೆ ಇಲ್ಲ. ಅವರು ತಕ್ಷಣ ಅಲ್ಲಿ ಕೆಲವೊಂದು ಯೂರಿನಲ್ಸ್ ಮತ್ತು ಲೆಟ್ರಿನ್ಸ್ ಬಾತ್ರೂಮ್ಸ್ ಹಾಗೂ ಕೆಲವು ಮುಖ್ಯ ರಸ್ತೆ ಏನು ಆಗೋದು ಹೋಗುತ್ತೆ ಮಧ್ಯದಲ್ಲಿ, ಅದಕ್ಕೆ ಅವರು ಒಂದು ಶೆಡ್ಡನ್ನು ಹಾಕಿಕೊಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಷ್ಟು ಹೇಳುತ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೆ. ಶೌಚಾಲಯ